ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತಿದ್ದಾಗ ನೆನ್ನೆ ತಾನೇ ಕೆಆರ್ ಪೇಟೆಗೆ ಫಂಕ್ಷನ್ಗೆ ಹೋಗಿದ್ದಾರೆ, ಅಲ್ಲಿ ಪಕ್ಷದ ಪ್ರಚಾರಕ್ಕೆ ಹೋಗಿದ್ದಾರೆ. ಪ್ರಚಾರಕ್ಕೆ ಹೋದಾಗ ಅಲ್ಲಿ ಮಾಧ್ಯಮದವ್ರು ಕೇಳಿದ್ದಾರೆ, ಯಾರೋ ನಿಮ್ಮ ಸಂಬಂಧಿಕರು ಬಂದು ಇಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಿಮ್ಮ ಕ್ಯಾಂಡಿಡೇಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ನ ಸೋಲಿಸಿ ಅಂತ ಹೇಳಿದ್ದಾರೆ ಅಂತ ಪ್ರಶ್ನೆಯವ್ರು ಕೇಳ್ತಾ ಇದ್ದಾರೆ. ಅದನ್ನು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಯಾರೋ ಸಂಬಂಧಿಕರು ಬಂದು ಇಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂತ ತಾವೇ ಮಾತಾಡಿದ್ದೀರಾ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ನನ್ನ ಒತ್ತಾಯ ಏನಂದರೆ, ಯಾರು ಈ ರೀತಿ ಪಕ್ಷದ ವಿರುದ್ಧವಾಗಿ ಯಾರು ಹೇಳಿದ್ದಾರೆ ಅವ್ರನ್ನ ಮೊದಲು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಂಡು, ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು, ರಾಜ್ಯ ಅಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಈಗ ಪಂಚರತ್ನ ಯಾತ್ರೆ ಓನ್ಲಿ ಕುಮಾರಸ್ವಾಮಿ ಒಬ್ಬರು ಇಡೀ ರಾಜ್ಯದ ಸುತ್ತ ಓಡಾಡಿ ಪಕ್ಷ ಕಟ್ಟಬೇಕು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಜೆ ಡಿ ಎಸ್ ಕಾರ್ಯಕರ್ತರನ್ನ ನಾನು ಉಳಿಸಲೇಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ರಾತ್ರಿ ಹಗಲು ಪಂಚಯಾತ್ರೆ ಮಾಡ್ತಾ ಇದ್ದರೆ, ಅವ್ರ ಕುಟುಂಬದಲ್ಲಿ ಕೆಲವರು ಟಿಕೆಟ್ಗೋಸ್ಕರ ಒಬ್ಬ ಕಾರ್ಯಕರ್ತನ ಕೊಡೋದ್ರನ್ನ ವಿರೋಧ ಮಾಡಿಕೊಂಡು ಇಲ್ಲ ಸಲ್ಲದೆ ಯಾರೋ ಕೆಲವರು ಕಾಂಗ್ರೆಸ್ ಮುಖಂಡರು ಹೇಳ್ಕೊಟ್ರು ಅಂತೇಳಿ ಈ ಎಮ್ಮ ರೇವಣ್ಣ ಅವ್ರ ಧರ್ಮಪತ್ನಿ ಅವರು ಎಚ್ಚೆತ್ತಿದ್ದಾರೆ. ಆದ್ದರಿಂದ ಧರ್ಮಪತ್ನಿ ಅವರು ಕುಮಾರಸ್ವಾಮಿ ಏನು ಹೇಳ್ತಾರೆ ಅದನ್ನು ದಯವಿಟ್ಟು ಕೇಳಬೇಕು. ಈ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಚ್ ಡಿ ದೇವೇಗೌಡರು ಮಾರ್ಗದರ್ಶನ ಕೊಡ್ತಾರೆ. ಏನೇ ಸರ್ವೋಚ್ಚ ನಿರ್ಧಾರಗಳು ತಗೊಳ್ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ತಗೊತಾರೆ. ಅದಕ್ಕೆ ದೇವೇಗೌಡರು ಸಮ್ಮತಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಕುಮಾರಣ್ಣ ಏನು ಹೇಳ್ತಾರೆ ಅದಕ್ಕೆ ಅವರ ಕುಟುಂಬ ಬದ್ಧವಾಗಿರಬೇಕಾಗ್ತದೆ. ಇದು ಯಾಕಂದರೆ ಇವತ್ತು ಈ ಉಳಿವಿನ ಪ್ರಶ್ನೆ ಆಗಿದೆ. ರಾತ್ರಿ ಆಗಲು ಕುಮಾರಸ್ವಾಮಿ ಓಡಾಡ್ತಾ ಇರೋದನ್ನು ಅವ್ರ ಕುಟುಂಬದವರು ಅರ್ಥ ಮಾಡ್ಕೊಬೇಕಾಗ್ತದೆ. ಇಡೀ ಕರ್ನಾಟಕ ರಾಜ್ಯದ 6 ಕೋಟಿ ಜನ ಅರ್ಥ ಮಾಡಿಕೊಂಡು ರಾತ್ರಿ 12 ಗಂಟೆಗೆ ಬರಲಿ ಕುಮಾರಣ್ಣ, 1 ಗಂಟೆ ರಾತ್ರಿಗೆ ಬರಲಿ ಕುಮಾರಣ್ಣ ಅಂತ ಕಾಯ್ದು ಕಾರ್ಯಕರ್ತರು ಅವ್ರು ಬೆಂಬಲವಾಗಿ ನಿಂತಿದ್ದಾರೆ. ಇಡೀ ರಾಜ್ಯದಲ್ಲಿ ಒಂದು ಎಚ್ಚರಿಕೆ ಆಗಿದೆ, ಕುಮಾರಣ್ಣ ಓಡಾಡಿದ್ರೆ ಜನ ಕೈ ಹಿಡಿತಾರೆ ಅನ್ನೋದು ಒಂದು ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶನ ತಮ್ಮ ಕುಟುಂಬದವರು ಅರ್ಥ ಮಾಡ್ಕೊಬೇಕು. ಕೆ ಆರ್ ಪೇಟೆಯಲ್ಲಿ ಯಾರು ವಿರುದ್ಧವಾಗಿ ಮಾತಾಡಿದ್ದಾರೆ ಅವ್ರನ್ನ ಪಕ್ಷದಿಂದ ಮೊದಲು ಉಚ್ಚಾಟನೆ ಮಾಡಬೇಕು. ಕುಮಾರಸ್ವಾಮಿ ಏನು ನಿರ್ಧಾರ ತಗೊಂಡ್ರೆ, ಯಾವ ಪಟ್ಟಿ ರಿಲೀಸ್ ಮಾಡಿದ್ರೆ ಅದಕ್ಕೆ ಬದ್ಧನಾಗಿರಬೇಕು. ಯಾರೇ ಆಗಲಿ ಇದಕ್ಕೆ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಕುಮಾರಸ್ವಾಮಿ ಅವರು ಒಂದು ಪಾರ್ಟಿ ಮೀಟಿಂಗ್ ಕರೆದಾಗ ಒಂದು ಫಂಕ್ಷನ್ ಮಾಡಲಿ, ಎಲ್ಲ ಒಬ್ಬರೇ ನಿಂತ್ಕೊಂಡು ಓಡಾಡ್ತಾ ಇರೋದು ಅದು ಸಾತಾಗಿ. ಪಾಪ ಸಿ ಎಂ ಇಬ್ರಾಹಿಂ ಅವರು ರಾತ್ರಿ ಆಗಲು ಅವ್ರ ಜೊತೆ ದುಡಿತಾ ಇದ್ದಾರೆ. ಅಲ್ಪಸಂಖ್ಯಾತರು ಇವತ್ತು ಹೇಳ್ತಾ ಇದ್ದಾರೆ ಕುಮಾರಣ್ಣಗೆ ನಾವು ಬೆಂಬಲವಾಗಿ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕುಟುಂಬದವ್ರಿಗೆ ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ಕುಮಾರಣ್ಣ ಏನು ಹೇಳಿದ ಅದಕ್ಕೆ ಬದ್ಧನಾಗಿರಬೇಕು ಅಂತ ತಮಗೆ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಟಿಕೆಟ್ ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವೆಲ್ಲ ಕೆಲವು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಾವತ್ತೇ ಆಗಲಿ ದೇವೇಗೌಡರ ಕುಟುಂಬದಲ್ಲಿರ್ತಕ್ಕಂಥ 4 ಜನ ಗಂಡು ಮಕ್ಕಳು ಏನಿದ್ದಾರೆ ಅವರು ಒಗ್ಗಟ್ಟಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಅಪಪ್ರಚಾರಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದೀವಿನ ಆ ರೀತಿ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಕುಮಾರಸ್ವಾಮಿ ಜೆ ಡಿ ಎಸ್ ಸರ್ವೋಚ್ಚ ನಾಯಕ, ಕುಮಾರಸ್ವಾಮಿ ಹೇಳ್ದಂಗೆ ಕೇಳಬೇಕು ಅಂತ ಇದನ್ನೇ ನಾನು ಒತ್ತಾಯ ಮಾಡ್ತಾ ಇರೋದು.